ಇಡೀ ಪ್ರಪಂಚದ ದೇವಸ್ಥಾನ ಅದು, ಇಡೀ ಪ್ರಪಂಚದ ಭಕ್ತಾದಿಗಳು ಅಲ್ಲಿ ಬರ್ತಾರೆ. ಈ ನಂದಿನಿ ತುಪ್ಪನೇ ಉಪಯೋಗಿಸಿ ಅಂತ ಹೇಳಿ ಈಗ ಎಚ್ಚೆತ್ಕೊಂಡಿದ್ದಾರೆ ಎಲ್ಲ. ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಬಹಳ ವರ್ಷದಿಂದ ಕನಸು ಕಟ್ಕೊಂಡು ಹೋಗ್ತೀವಿ ನಾವು. ಈ ರಾಜಕೀಯದವರಿಗೆ ನಾವು ಶಿಕ್ಷೆ ಕೊಡಕ್ಕಾಗತ್ತಾ, ಸಾಧ್ಯ ಇದೆಯಾ? ತಪ್ಪಿಗೆ ಇನ್ಮೇಲೆ ಮಾಡಬೇಡಿ ಅಂತ ಹೇಳಬೇಕು. ಅದಕ್ಕೆ ಒಂದು ಲ್ಯಾಬೊರೇಟರಿ ಇದ್ದು ಟೆಸ್ಟ್ ಏನಾದ್ರು ಮಾಡಿ ಅದನ್ನ ಬಿಡುಗಡೆ ಮಾಡಬೇಕು. ಅವರು ಅನ್ಯಾಯ ಮಾಡಬಾರ್ದಾಯ್ತು ಈ ತರ ಅವರು ಮಾಡಿ ಅನ್ಯಾಯ ಮಾಡಿ. ಧಾರ್ಮಿಕ ಭಕ್ತಿಯಿಂದ ಇದ್ದವ್ರ ಜನಗಳಿಗೆ ಅಕಸ್ಮಾತ್ ನಾ ಮಾಡಿದ್ರು ಏನು ಗೊತ್ತಾಗದಂಗೆ ಮೇಂಟೈನ್ ಮಾಡ್ಬೇಕಾಯ್ತು. ಇದೆಲ್ಲ ಸಾರ್ವಜನಿಕರ ಮುಂದೆ ಹೇಳಿ ಅವಹೇಳನ ಮಾಡಿ ಹೇಳಿ ಎಲ್ಲಾನು ಅಗೌರವ ತಂದ್ರು. ಅದೇ ಎಲ್ಲ ತಿಂದವ್ರಿಗೆಲ್ಲನು ಆಯ್ತಲ್ಲ, ಮಲ್ಗೆ ಆಯ್ತಲ್ಲ. ಪ್ರತಿಯೊಂದು ಏನು ಮಾಡಿರೂ ತಾನೇ ಆತದ, ಹವ್ಯಕ ಮಾಡಿ ಸುದ್ದಿ ಮಾಡಿರು ಅವೆಲ್ಲ ಏನು ನಮ್ಮ ಹಿಂದೂ ಸಮಾಜದಲ್ಲಿ ಸಾಧ್ಯವಿಲ್ಲ. ನಮ್ಮ ಏನೋ ಒಂದು ನಂಬಿಕೆಗೆ ನೆನೆ ದಿನ ಅದನ್ನೆಲ್ಲ ಸುದ್ದಿ ಮಾಡಿದ್ದೇನೆ ಅಂತ ಹೇಳಿ ಸ್ವಾಮೀಜಿಗಳು ಹೇಳಿದ್ದಾರೆ. ಇದೆಲ್ಲ ನಮ್ಮ ಧಾರ್ಮಿಕ ಹಿಂದೂ ಧಾರ್ಮಿಕ ದತ್ತಿ ಇದಕ್ಕೆ ನಮ್ಗೆ ಅನ್ಯಾಯ ಮಾಡ್ದಂಗೆ ಆಯ್ತು. ಅವರು ಮಾಡಬಾರ್ದಾಯ್ತು. ಏಕೆಂತಂದರೆ ಪರಿಸ್ಥಿತಿನೇ ಈ ಥರ ಹೆಂಗಿರುವಾಗ ಏನು ಮಾಡಬೇಕಾಯ್ತು ಅವನಿಂದ, ಅದರಿಂದ ಏನು ಆದಾಯ ಏನಿದೆ? ಆದರೆ ಮಾಡಬೇಕಾಯ್ತು, ಆದರೆ ಲಾಡ್ನ ಸೇಲ್ ಮಾಡ್ತೇನೆ ಹಂಗೆ ಮಡಿಕೊಂಡಿದ್ರು ಆಗಿತ್ತು. ಅವರು ಈ ಥರ ಅನ್ಯಾಯ ಮಾಡಿ ಧ್ವನಿಗೆ ಕೊಬ್ಬು ನಮ್ಮ ಹಿಂದೂ ಧರ್ಮಕ್ಕೆ ಅವಹೇಳನ ಆಯಿತು. ನಾವು ಬದುಕಿ ಪ್ರಯೋಜನ ಇಲ್ಲ ಆ ಥರ ಸ್ಟೇಜಲ್ಲಿ ನಮ್ಮನ್ನು ತಂದು ಕುಂಡಿಸಿಬಿಟ್ರು. ಅಲ್ಲಿ ಇಡೀ ಪ್ರಪಂಚದ ದೇವಸ್ಥಾನ ಅದು, ಇಡೀ ಪ್ರಪಂಚದ ಭಕ್ತಾದಿಗಳು ಅಲ್ಲಿ ಬರ್ತಾಯಿದ್ದಾರೆ. ಇಡೀ ಪ್ರಪಂಚದ ದೇವರುಗಳು ಪ್ರಪಂಚದ ವ್ಯಕ್ತಿಗಳು ಅಲ್ಲಿ ಬಂದು ಅದನ್ನ ಆ ದೇವರಿಗಿರೋಂಥ ಪ್ರತಿಷ್ಠೆ ಇಡೀ ಯಾರಿಗೂ ಇಲ್ಲ ಅಂತ ಧಾರ್ಮಿಕ ದೇವಸ್ಥಾನ ಹಾಳು ಮಾಡಿರು, ತಪ್ಪರಿಸ್ಬಿಟ್ರು. ಅದ್ರ ಮೇಲೆ ಕಳಂಕ ಬಂತು. ನೀವು ಏನೇ ಮಾಡಿ ಸುದ್ದಿ ಮಾಡಿರ್ತಾನೆ, ಮಾಡಿರೋದು ಕರ್ಮ ಅರಿತದ, ಮಾಡಿರೋದು ಏನಾದರೂ ಅರಿತದ? ಇದಕ್ಕೆಲ್ಲವೂ ಎಚ್ಚೆತ್ಕೊಬೇಕಾಗಿತ್ತು ಅವರು. ಅದೇ ಒಬ್ಬ ರಾಜಕೀಯ ನಾಯಕರಾಗಿ ಈ ಥರ ಅವಹೇಳನ ಮಾಡಿ ನಮಗೆ ಜನ ಪಡ್ತಾರೆ. ಹೌದು, ಸತ್ಯನೇ, ಅದೇನೋ ಸತ್ಯನೇ. ಏನು ಮಾಡಿ ಅವರು ಅದರಲ್ಲಿ ಅನುಮಾನ ಬಂದ್ಬಿಟ್ಟಿದೆ, ಅನುಮಾನಕ್ಕೆ ಇದೇ ಇಲ್ಲ. ಅದಕ್ಕೆ ಏನು ಇದಿಲ್ಲ. ಈಗ ಎಲ್ಲ ಒಂದಷ್ಟು ದೇವಸ್ಥಾನಗಳಲ್ಲೂ ಸ್ವಲ್ಪ ಭಯ ಪಡೋ, ಖಂಡಿತ ಖಂಡಿತ. ಈಗ ಎಲ್ಲ ಈಗ ಹೇಳ್ತಾ ಇದಾರೆ ಎಲ್ಲ ಹೊರಗಡೆಯಿಂದ ತಂದು ಏನು ಮಾಡಬಾರ್ದು, ಹೊರಗಿಂದ ತಂದು ಪ್ರಸಾದ ಹಂಚಬಾರ್ದು ಅಂತ ಈಗ ಮಾಡ್ತಾ ಇದ್ದಾರೆ. ಅದಲ್ಲದೆ ಈಗ ಈಗ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಈ ನಂದಿನಿ ತುಪ್ಪನೇ ಉಪಯೋಗಿಸಿ ಅಂತ ಹೇಳಿ ಈಗ ಎಚ್ಚೆತ್ಕೊಂಡಿದ್ದಾರೆ ಎಲ್ಲಾನು. ಎಲ್ಲ ಅದು ಇದು ಮಾಡ್ತಾ ಇದ್ದಾರೆ. ಈಗ ಎಲ್ಲ ನಮ್ಮ ತುಪ್ಪ ದೀಪಕ್ಕೂ ಸಹ ನಂದಿನಿ ತುಪ್ಪನೇ ಉಪಯೋಗಿಸಿ ಅಂತ ಅವರು ಇಂದಿನ ಸಿ ಎಮ್ಮು ಅದ್ರ ಕೈವಾಡ ಇದೆ ಅಂತ ಹೇಳ್ತಾರೆ. ಆದರೆ ಇದೆಯೋ ಇಲ್ವೋ ಅವನು ಬೇರೆ ಏನು ಹೇಳ್ತಾ ಇದ್ರಲ್ಲ, ನಮ್ದೇನು ಇಲ್ಲ, ಇವರು ಚಂದ್ರಬಾಬು ನಾಯ್ಡು ಸುಮ್ ಸುಮ್ಗೆ ನಮ್ಮ ಮೇಲೆ ಅಪವಾದ ಹೊರಡ್ತಾ ಇದ್ದಾರೆ ಅಂತ. ಇದರಲ್ಲಿ ಆ ಭಗವಂತನ ಸ್ಥಿರಪ್ತಿ ಆ ದೇವರೇ ಸರಿಯಾಗಿ ಕೊಡಬೇಕು. ನಾವು ಮನುಷ್ಯರು ಕೊಡೋಕ್ಕೆ ಈ ರಾಜಕೀಯ ವ್ಯಕ್ತಿಗಳಿಗೆ ಯಾರು ನಾವು ಕೊಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ನಮ್ಮಂಥ ಸಣ್ಣ ಪುಟ್ಟವರು ನೀವೆಲ್ಲ ಪಾಪ ನನ್ನಂಥ ಬಡಪಾಯಿಗಳಿಗೆ ನೀವು ಪಾರ್ಕಲ್ಗಳು ಕೇಳ್ತಾ ಇದ್ದೀರ. ಯಾಕೆಂದರೆ ನಾವು ಆ ತಿರುಪತಿಗೆ ಹೋಗ್ಬೇಕು ಅಂತಂದರೆ ನಾವು ಎಷ್ಟೋ ದಿವಸ ಕನಸು ಕಟ್ಕೊಂಡು ಹೋಗುವಂಥ ದಿನಗಳಿತ್ತು. ನಾವು ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಭಾಳ ವರ್ಷದಿಂದ ಕನಸು ಕಟ್ಕೊಂಡು ಹೋಗ್ತೀವಿ ನಾವು. ಈ ರಾಜಕೀಯದವರಿಗೆ ನಾವು ಶಿಕ್ಷೆ ಕೊಡೋಕ್ಕಾಗತ್ತಾ? ಸಾಧ್ಯ ಇದೆಯಾ? ಅದಕ್ಕೆ ಆ ದೇವರೇ ಕೊಡಬೇಕು, ಇಲ್ಲ ಅಂದ್ರೆ ಅದಕ್ಕೆ ಸರಿಯಾದವರು ಬರಬೇಕು ಆ ಜಾಗಗಳಿಗೆ. ಒಂದು ಸರಿಯಾಗಿ ಬಂದು ಅವ್ರಿಗೆ ಅವರೇ ಶಿಕ್ಷೆ ಕೊಡಬೇಕು. ನಮ್ಮಂಥವ್ರು ಕೊಡೋಕ್ಕಾಗಲ್ಲಪ್ಪ, ನಮ್ಮಿಂದ ಎಲ್ಲಿಂದ ಕೊಡೋಕ್ಕಾಗ್ತದೆ? ಆಗುತ್ತಾ? ನಮ್ಮನ್ನು ಕೊಟ್ಟರೆ ಪೊಲೀಸ್ನವರು ಅವರು ಇವರು ಆ ಕೇಸ್ ಈ ಕೇಸ್ ಹಾಕ್ಬಿಟ್ರು ನಮ್ಮನ್ನು ತಳ್ಳಿ ಒಳಗಡಿಕೆ ನಮ್ಮನ್ನು ಈಚೆ ಕಡೆಗೆ ಬರ್ದಂಗೆ ಮಾಡಾಕ್ಬಿಡ್ತಾರೆ. ನಾವು ಕೇಳಲ್ಲ ಪಕ್ಕ, ನಾವು ಅವರಿಗೆ ಕೊಡೋಕ್ಕಾಗತ್ತೆ ಅಲ್ವಾ? ಈಗ ತಿರುಪ್ತಿ ಲಾಡು ಅಂತ ಹೇಳ್ತಾರೆ, ಅದು ಸರಿನಾ ಅಂತ. ಸುಮಾರು ಎಷ್ಟು ವರ್ಷಗಳಿಂದ ಈ ತಿರುಪ್ತಿ ಮಾಡ್ತಾ ಇದ್ದಾರೆ, ಎಲ್ಲದೂ ವಿಶೇಷ ರುಚಿ ಇದೆ ಅದು ಇದು ತಿರುಪ್ತಿ ಲಾಡ್ಗೆ ಈಕ್ವಲೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಅದು ನಿಜ ಒಪ್ಕೊಳ್ಳಂತೆ. ತಿರುಪ್ತಿ ಲಾಡ್ಗೆ ಈಗ ತುಪ್ಪ ಏನು ಬೆರೆಸ್ತಾ ಇದ್ರು ಅಂತ, ತುಪ್ಪದಲ್ಲಿ ಕರ್ನಾಟಕದ ಮಾತ್ರ ಬಳಸ್ತಾ ಇರಲಿಲ್ಲ, ಬೇರೆ ಕಡೆದೂ ಹೆರಿಟೇಜು ಅವು ಇವು ಎಲ್ಲ ತುಪ್ಪನೂ ಬಳಸ್ತಿದ್ರು. ಅಲ್ಲಿ ಆ ತುಪ್ಪದಲ್ಲಿ ಈ ಕೊಬ್ಬಿನ ಅಂಶ ಇರಬೇಕು ಅಂತ ಇದೆ, ಫ್ಯಾಟ್ ಕಂಟೆಂಟ್ ಯಾವುದಾದ್ರು ಆಗಲಿ ಅಂತ ತಗೊಂಡ್ರೆ. ಅದರಲ್ಲಿ ಇದು ಹೊಂದಿದೇ ಕೊಬ್ಬು, ಇದು ದನದ ಕೊಬ್ಬು, ಇದು ಇನ್ಯಾವುದೋ ಕೊಬ್ಬು ಅಂತ ಹೇಳಬೇಕಾದ್ರೆ ಅದನ್ನ ಲ್ಯಾಬೊರೇಟ್ರಿ ಟೆಸ್ಟ್ ಮಾಡಿದ್ದೀವಿ ಅಂತ ಇವ್ರು ಹೇಳ್ತಾರೆ. ಟೆಸ್ಟ್ ಮಾಡಿ ಇದರಲ್ಲಿ ಕನ್ಕ್ಲೂಷನ್ ಬರ್ತೀವಿ ಅಂತೆ. ಯಾವುದೇ ಕೊಬ್ಬು ತಗೊಂಡ್ರೆ ಯಾವುದಾದ್ರೂ ಸಿಮಿಲಾರಿಟಿ ಇರ್ತದೆ, ಆ ಥರ ಟ್ರೇಸಸ್ ಇದೆಯೋ ಅಥವಾ ನಿಜವಾಗ್ಲೂ ಇದೆಯೋ ಅನ್ನೋದನ್ನ ಲ್ಯಾಬೊರೇಟ್ರಿ ಫುಡ್ ಲ್ಯಾಬೊರೇಟ್ರಿ ಟೆಸ್ಟ್ ಮಾಡ್ತಾರಲ್ಲ ಅವರು ಹೇಳಬೇಕು. ಹೇಳಿದ್ರೆ ಏನೇ ಆಗಲಿ ಮಾಡಿರೋದು ತಪ್ಪು, ತಪ್ಪಿಗೆ ಇನ್ಮೇಲೆ ಮಾಡಬೇಡಿ ಅಂತ ಹೇಳಬೇಕು. ಅದಕ್ಕೆ ಒಂದು ಲ್ಯಾಬೊರೇಟ್ರಿ ಇದ್ದು ಟೆಸ್ಟ್ ಏನಾದ್ರು ಮಾಡಿ ಅದನ್ನು ಬಿಡುಗಡೆ ಮಾಡಬೇಕು. ಇದು ವ್ಯಾಲಿಡ್ ಇದು ಅಂತ ಕೊಡ್ತೀರಿ ಫುಡ್, ಇದರಲ್ಲಿ ಇದು ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಡೇಟ್ ಆಫ್ ಇದು, ಆಮೇಲೆ ಅದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ. ಯಾವುದಾದ್ರು ತಗೊಂಡ್ರೆ ಔಷಧಿ ತಗೊಂಡ್ರೆ
ಇಂಥದ್ದು ಇರ್ತದೆ ಅಂತ ಹೇಳ್ತಾರಲ್ಲ, ಡ್ರಗ್ ತಗೊಂಡ್ರು ಯಾವ್ದು ತಗೊಂಡ್ರು. ಹಂಗೆ ಈ ಲಾಡುನಲ್ಲಿ ಏನಿದೆ, ಸಕ್ಕರೆ ಅಂಶ ಇದೆ, ಇದಿದೆ, ಕೊಬ್ಬಿದೆ ಅಂತ ಆ ಥರ ಹೇಳಿದ್ರೆ ಇದು ಮಾಡಬಹುದು. ಇದರ ನಿಜವಾದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾಯಿದೆ, ಒಪ್ಕೊಳ್ಳೋಣಂತೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಧಾರ್ಮಿಕ ಭಾವನೆಯಲ್ಲಿ ಹಿಂದೂಗಳದೇ ಒಂದು, ಕ್ರಿಶ್ಚಿಯನಿಟಿದೇ ಒಂದು, ಅಥವಾ ಮುಸ್ಲಿಮ್ದೇ ಒಂದು, ಆ ಥರ ಅವ್ರ ಭಾವನೆಗಳು. ಇದಂತೂ ಹಿಂದೂಗಳಿಗೆ ಎಲ್ರಿಗೂ ತಿರುಪ್ತಿ ಅಂತಂದರೆ ಏನೋ ಒಂಥರ ಸ್ಯಾಂಟಿಟಿ ಇತ್ತು. ಆ ಧರ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ. ಆ ಧಕ್ಕೆ ಆಗದಿದ್ದಾಗೆ ನೋಡ್ಕೊಳ್ಬೇಕು ಅಷ್ಟೇ. ಈಗ ಆಗೋದು ಆಗೋಗ್ಬಿಟ್ಟಿದೆ. ಈಗ ಏನು ಮಾಡೋಕ್ಕಾಗುತ್ತೆ? ನಮ್ಮ ಮಕ್ಕಳು, ಮರಿ ಮಕ್ಕಳು ಅಥವಾ ಅಮೇರಿಕದಲ್ಲಿರೋರು ಎಲ್ಲ ನಮ್ಮ ಮಕ್ಕಳು ಅಲ್ಲಲ್ಲೇ ಸೆಟ್ಲ್ ಆಗಿರ್ತಾರೆ, ಅಲ್ಲೆಲ್ಲ ಇದನ್ನು ತರಿಸ್ತಾರೆ, ಪ್ರಸಾದ, ತಿರುಪ್ತಿ ಪ್ರಸಾದ ಅಂತಂದರೆ ಏನೋ ಸ್ಯಾಂಟಿಟಿ ಇತ್ತು. ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ, ಅದು ಇನ್ಮೇಲೆ ಧಕ್ಕೆ ಬರಬಾರ್ದು. ಈಗ ಏನು ಮಾಡೋಕ್ಕೆ ಸಾಧ್ಯ? ಆಗಿರೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ? ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೋದೇನೋ, ಹಿಂಗೆ ಮಾಡಬೇಡ್ರಪ್ಪ ಅಂತ ಭಯ ಆಗ್ತದೆ. ತಗೋಬೇಕಾದ್ರೆ ಭಯ ಆಗ್ತದೆ, ಆ ಭಯ ಇರಬಾರ್ದು. ಹಾಗೆ ಮಾಡಬೇಕು ಅಷ್ಟೇ. ಈಗ ಯಾವುದೇ ಓಟ್ನಲ್ಲಿ ಯಾವುದೇ ಟೇಸ್ಟ್ ತಗೊಳ್ಳಿ. ಈಗ ನೀವು ಯಾವುದು ಇದು ಪಿಜ್ಜಾ ಅವು ಇವು ಅಂತೆಲ್ಲ ಹೋಗ್ತಿರಲ್ಲ, ಅಲ್ಲಿ ಅವ್ರು ಹಾಕಿ ಹಾಕ್ತಾರೆ ಏನೋ ಒಂದು ಕೆಮಿಕಲ್ಸ್ ಹಾಕ್ತಾರೆ. ನಮ್ಮ ಮನೇಲಿ ಮಾಡಿದ್ರೆ ಹಂಗೆ ಬರೋದಿಲ್ಲ, ಏನದು ಹಾಕಿರ್ತಾರೆ ನಮ್ಗೆ ಗೊತ್ತಿಲ್ಲ ಇಂಗ್ರೀಡಿಯೆಂಟ್ಸು. ಹಾಗೆ ತೃಪ್ತಿ ಲೆಡ್ಡು ಪೇಷೆಂಟ್ಗೆ ನಾವು ನೀವು ಮನೇಲಿ ಮಾಡಿದ್ರೆ ಆ ಥರ ಟೇಸ್ಟ್ ಬರೋದಿಲ್ಲ. ದೇರ್ ಇಸ್ ಸಮ್ ಸ್ಪೆಷಾಲಿಟಿ ಆರ್ ಸಮ್ ಪೀಪಲ್ ಹೂ ಕ್ಯಾನ್ ಹ್ಯಾವ್ ಇಷ್ಟಿಷ್ಟೇ ಪ್ರಪೋರ್ಷನೇಟ್ ಹಾಕಬೇಕು, ಹಿಂಗೆ ಮಾಡಬೇಕು ಅನ್ನೋ ಇದರಿಂದ ಅದು ಬರ್ತಾಯಿತ್ತು. ಇನ್ಮೇಲೆ ಈ ಥರ ಲಕ್ಷಾಂತರ ಜನಕ್ಕೆ ಈ ಥರ ಆಗ್ತಾಯಿದೆ, ಹಂಗೆ ಮಾಡಬೇಡ್ರಪ್ಪ ಅಂತ ಹೇಳ್ಬೋದು ಅಷ್ಟೆ. ಒಂದು ಜಗನ್ಮೋಹನ್ ರೆಡ್ಡಿ ಇದ್ದಾಗ ಆದಂಥ ಕೆಲಸನ ನಮ್ಮ ಚಂದ್ರಬಾಬು ನಾಯ್ಡು ಅವರು ಇವಾಗ ಪ್ರಸ್ತಾಪ ಮಾಡಿದ್ದಾರೆ. ಈ ಧಾರ್ಮಿಕ ವಿಷಯಗಳಲ್ಲೆಲ್ಲ ಈ ರಾಜಕೀಯ ಮಾಡೋದು ಮೊದಲು ತಪ್ಪು. ಇದನ್ನು ಕೂಲಂಕುಷವಾಗಿ ಇವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಒಂದು ಕಮಿಟಿ ಮಾಡಿ ಅದರಲ್ಲಿ ಆಗು ಹೋಗುಗಳನ್ನ ನೋಡಿ ಅದಕ್ಕೊಂದು ಉತ್ತರ ಕೊಟ್ಟಿದ್ದರೆ ಸರಿ ಹೋಗ್ತಾಯಿತ್ತು. ಈಗ ಬಂದು ಸಡನ್ನಾಗಿ ಅವರು ಕಟ್ಟಿರೋವಂಥ ಕೆರೆ ಪ್ರದೇಶದಲ್ಲಿ ಇವರು ತೋರಿ ಮಾಡ್ಕೊಂಡಿದ್ದಾರೆ ಅಂತ ಇವ್ರು ಹೊಡೆದಾಕೋದು, ಈ ನಾಗರಿಕರಿಗೆ ತೊಂದರೆ ಮಾಡೋದನ್ನು ಬಿಟ್ಟು ಒಂದು ಕಮಿಟಿ ರಚನೆ ಮಾಡಿ ಅದರಲ್ಲಿ ಏನು ತಪ್ಪಾಗಿದೆ ಅದನ್ನು ಐಡೆಂಟಿಫೈ ಮಾಡಿ ಒಂದು ಉತ್ತರ ಕೊಟ್ಟಿದ್ರೆ ಆಗಿರೋದು. ಇದನ್ನು ಬಹಿರಂಗವಾಗಿ ಈಗ ಧಾರ್ಮಿಕದಲ್ಲಿ ಈಗ ಮಾಂಸಾಹಾರಿಗಳಿಗೆಲ್ಲ ಏನು ತೊಂದರೆ ಆಗೋದಿಲ್ಲ, ಈ ಸಸ್ಯಹಾರಿಗಳಿಗೆ ಅದೊಂಥರ ಮನಸ್ಸಿಗೆ ಖೇದ ಉಂಟಾಗ್ತದೆ. ಈ ರೀತಿ ಆಯ್ತಲ್ಲ, ಒಂದು ಒಳ್ಳೆ ದೇವಸ್ಥಾನ ಇದೇನು ಪ್ರಪಂಚದಲ್ಲೇ ಅತಿಯಾದಂಥ ಒಂದು ಮುಖ್ಯವಾದ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಶ್ರೇಷ್ಠವಾದದ್ದು, ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸ್ಬೇಕು ನೋಡಬೇಕು. ಹಂದಿ ಕೊಬ್ಬು, ದನಿನ ಕೊಬ್ಬು ಇವೆಲ್ಲ ಮೀನಿನ ಎಣ್ಣೆ ಎಲ್ಲ ಹಾಕಿದ್ರೆ ಅದು ದೇವೆ, ಅದು ಯಾವುದು ಕೇಂದ್ರ ಸರ್ಕಾರ ಏನೋ ಮಾಡಿ ಅದು ಯಾವುದೋ ಒಂದು ಕೇಸು ಇಲ್ಲಿಗೆಲ್ಲ ಸರಿಯಿಲ್ಲ ಎಣ್ಣೆ ಬೇರೆ ಕಲಬೆರಕೆ ಅಂತ ಹೇಳವ್ರೆ, ನೋಡ್ಬ ಏನಾಗುತ್ತೆ. ತಾವನು ಜಗನ್ನು ಎಲ್ಲ ಕ್ರಿಶ್ಚಿಯನ್ನೇ ತುಂಬಿದಲ್ಲಿ ತಿರ್ತಿಗೆ ಇದ್ದ ಒಳ ತೆಗ್ದಾಬಿಟ್ಟಿದ್ದ, ಕ್ರಿಶ್ಚಿಯಾನಿಟಿ ಮಾಡೋಕೆ ಮಾಡಿದ ಅವರಪ್ಪ ಹಿಂದೂ, ಆ ಡವ್ ಮಾಡಿಬಿಟ್ಟು ಕ್ರಿಶ್ಚಿಯನ್ ಮದುವೆ ಆಗ್ಬಿಟ್ಟ. ಅದಕ್ಕಾಗಿ ಹಂಗೆ ಹಿಂದೂ ಕ್ರಿಶ್ಚಿಯನ್ ಇದು ಇಟ್ಸ್ ಎ ವೆರಿ ಬ್ಯಾಡ್ ಥಿಂಗ್ ಟು ಹರ್ಟ್ ಹಿಂದೂ ಸೆಂಟಿಮೆಂಟ್ಸ್. ಜಗನ್ಮೋಹನ್ ರೆಡ್ಡಿ ಶುಡ್ ನಾಟ್ ಹ್ಯಾವ್ ಅಲೌಡ್ ದೀಸ್ ಕೈಂಡ್ ಆಫ್ ಪ್ರಾಕ್ಟಿಸಸ್ ಇನ್ ದ ಮೋಸ್ಟ್ ರೆವರ್ಡ್ ಟೆಂಪಲ್ ಇನ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ಯೂಸ್ ಫಾಲೋಯಿಂಗ್ ಆಫ್ ವೆಂಕಟೇಶ್ವರ, ಲಾರ್ಡ್ ವೆಂಕಟೇಶ್ವರ ಆಲ್ ಓವರ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಇಂಡಿಯಾ, ಆ್ಯಂಡ್ ಇಟ್ ಈಸ್ ವೆರಿ ಬ್ಯಾಡ್ ದಟ್ ದೇ ಹ್ಯಾವ್ ಯೂಸ್ಡ್ ಬೀಫ್ ಟ್ಯಾಲೋ ಆ್ಯಂಡ್ ಫಿಶ್ ಆಯಿಲ್ ಆ್ಯಂಡ್ ದೀಸ್ ಕೈಂಡ್ ಆಫ್ ನ್ಯಾಸ್ಟಿ ಥಿಂಗ್ಸ್ ವಿಚ್ ಈಸ್ ಅಗೇನ್ಸ್ಟ್ ದಿ ಹಿಂದೂ ಇಥೋಸ್ ಆ್ಯಂಡ್ ಎಥಿಕ್ಸ್ ಆ್ಯಂಡ್ ಕಲ್ಚರ್. ಇಟ್ಸ್ ವೆರಿ ವೆರಿ ಬ್ಯಾಡ್. So I would say that whosoever has been involved in this process right from beginning till end, the entire supply chain must be punished, that nobody ever dare to hurt Hindu sentiments of 80 crores Indians in this way. Thank you. ಮಾಡವ್ರೆ ಅದ್ ಮಿಕ್ಸ್ ಮಾಡವ್ರೆ ಇಸ್ ಮಾಡವ್ರೆ ಅಂತ ಹೇಳಕ್ ಆಗುದಿಲ್ಲ, ಅದೆಲ್ಲ ಭಗವಂತ ನಿಚ್ಚೆ. ಸುಮ್ಗೆ ಏನಪ್ಪಾ ಅಂದ್ರೆ ಪಬ್ಲಿಕ್ ಪಬ್ಲಿಕ್ ಅವರು ಒಪ್ಕೊಂಡಿದ್ರೆ ತಪ್ಪು ಅವ್ರು ಮಾಡಿರೋದು. ನೋಡಿದ್ರಲ್ಲ ಜನಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಮಾತಾಡಿದ್ರು ಅಂತ, ಅವ್ರು ಹೇಳ್ತಾ ಇರೋದು ಒಂದೇ, ನಾವೆಲ್ಲರೂ ಕೂಡ ತಿರುಪತಿ ಹೋಗಬೇಕು ಅಂತ ಕನಸನ್ನ ಕಾಣ್ತಾ ಇದ್ವಿ. ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಬಂದ್ರೆ ಎಷ್ಟು ಭಾವ ಭಕ್ತಿಯಿಂದ ನಾವು ಅದನ್ನೆಲ್ಲ ಒಂದು ಸ್ವೀಕಾರ ಮಾಡ್ತಾ ಇದ್ವಿ, ಮನೆ ಮಕ್ಕಳಿಗೆ ಕೊಡ್ತಾ ಇದ್ವಿ, ನೆಂಟ್ರಿಷ್ಟಿಗೆ ಕೊಡ್ತಾ ಇದ್ವಿ. ಈಗ ಆ ಒಂದು ಪ್ರಸಾದನ ನೋಡೋಕ್ಕೂ ಭಯ ಆಗುತ್ತೆ, ಅದನ್ನು ತಗೊಂಬರೋಕ್ಕೂ ಭಯ ಆಗುತ್ತೆ. ಯಾವ ರೀತಿಯಾಗಿ ನಾವು ಪ್ರಸಾದನ ಸ್ವೀಕರಿಸೋಣ, ಇದನ್ನು ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಶಿಕ್ಷೆ ಆಗಲೇಬೇಕು ಅನ್ನೋ ಒಂದು ವಿಚಾರನ ಇಲ್ಲಿ ಜನಗಳು ಹೇಳ್ತಾ ಇರುವಂಥದ್ದು. ಆ್ಯಂಡ್ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ಕ್ಯಾಮರಾಮ್ಯಾನ್ ನಂದಿ ಜೊತೆ ಯಶ್ವಂತ್, ಒನ್ ಇಂಡಿಯಾ ಕನ್ನಡ.